ಏನಂದರೆ ಇವನ್ನ ಇವ್ನು ನೋಡೋಕ್ಕೆ ಹಿಂಗವನೇ, ಇವನು ನಮ್ಮ ಸಾರ್ ಹತ್ರ ಒಂದು ದಿವಸನೂ ಕೆಲಸ ಮಾಡೋದು ಡೌಟು. ನನ್ನ ಮನಸ್ಸಲ್ಲಿ ಅಂದ್ಕೋತಿದ್ದೆ, ಏ ಇವತ್ತೆಲ್ಲ 8 ದಿವಸ ಆಗ್ಬಿಟ್ರು ಆಗೋಗ್ಲಿ, ಅಟ್ಲೀಸ್ಟ್ ಹೊರಗಡೆ ಹೋದರೆ ನಾರಾಯಣ್ ಸರ್ ಹತ್ರ ಇವ್ನು ಪಿಕ್ಚರ್ ಮಾಡಿದೆ ಅಂತ ಹೇಳ್ಕೋಬೋದಲ್ವ. ಅವ್ರು ನನಗೊಂದು ಮಾತು ಹೇಳೋರು, ನಾನು ಸಿನಿಮಾ ಮಾಡಿ ಮಾಡಿದಂಥ ಯಾವ ಇಷ್ಟು ಪ್ರೊಡ್ಯೂಸರ್ಗಳಲ್ಲಿ ಒಬ್ಬ ಪ್ರೊಡ್ಯೂಸರ್ನು ಕೂಡ ನಂದು 1 ರೂಪಾಯಿ ಲಾಸ್ ಆಯಿತು ಅಂತ ನನಗೆ ಹೇಳೋಕ್ಕೆ ಚಾನ್ಸೇ ಇಲ್ಲ. ಚಂದ್ರು ಸುಮಾರು ಒಂದು 15 ಸಿನಿಮಾ ಬ್ಲಾಕ್ ಬಸ್ಟರ್ 100 ಡೇಸು, ಒಂದು 5 ರಿಂದ 7 ಸಿನಿಮಾ 500 ಡೇಸು, ಆಮೇಲೆ ಒಂದು ಈ ಒಂದು 10 ರಿಂದ 12 ಸಿನಿಮಾಗಳು ಈ 250 ಡೇಸು 200 ಡೇಸ್ ಆ ಥರ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಗುಡ್ ಮಾರ್ನಿಂಗ್ ಅಭಿ. ಆರಾಮಾ? ಎಷ್ಟು ಆರಾಮ್? ಆರಾಮ್ ಸರ್. ನೀವು ಸರ್ ಎಲ್ಲಿ? ಅವತ್ತು ಶೂಟ್ ಮಾಡ್ಕೋಬೋದರು ಮತ್ತೆ ಮುಖ ತವ್ರ ಮುಖ ದರ್ಶನ ಎಲ್ಲ ಸರ್? ವರ್ಕ್ ಬಿಜಿ ಅಲ್ವಾ ಸರ್? ಚೆನ್ನಾಗಿ ಮಾಡಿ. ಈಗ ಸೆಕೆಂಡ್ ಇದು ಯಾವಾಗ ಬಿಡ್ತೀರಾ? ಸೆಕೆಂಡ್ ಪಾರ್ಟ್ ಎಲ್ಲ ನನ್ನ ಕೇಳ್ತಿದ್ದಾರೆ ಸರ್. ಪ್ರೋಮೋ ಶುಕ್ರವಾರ ಬಿಡೋಣ ಅನ್ಕೊಂಡಿದ್ದೀವಿ ಸರ್. ನಾಳೆ ಶುಕ್ರವಾರ ಫುಲ್ ವಿಡಿಯೋ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೀವಿ ಸರ್. ಎಲ್ಲರೂ ಅದನ್ನ ಕೇಳ್ತಿದಿರ, ರಿಲೀಸ್ ಮಾಡಿ. ಅದೇ ಒಂದು ವಾರ ಆಯ್ತಲ್ವಾ ಅದು ರಿಲೀಸ್ ಆಗಿ, ಎಲ್ಲ ತುಂಬಾ ಚೆನ್ನಾಗಿದೆ ರೀ. ತುಂಬಾ ಅಪ್ರಿಸಿಯೇಷನ್ ಬಂತು ಅದನ್ನ. ಆಮೇಲೆ ಕ್ಯೂರಿಯಾಸಿಟಿ ಆಗಿ ಮಾಡಿದ್ರೆ, ಆಕ್ಚುಲಿ ಚೆನ್ನಾಗಿ ಪ್ಲಾನ್ ಮಾಡಿದ್ರಿ ನೀವು. ಓಕೆ, ತುಂಬಾ ಚೆನ್ನಾಗಿ ಬಂತು. ಕನ್ನಡ ಕಣ್ಮಣಿ ಎಲ್ಲರಿಗೂ ಇದು ಹೇಳ್ತೀನಿ, ಕಂಗ್ರಾಟ್ಸ್ ಹೇಳ್ತೀನಿ. ಚೆನ್ನಾಗಿ ಮಾಡಿ, ಮಾಡ್ತಾ ಹೋಗಿ, ಬೆಳೆಯುತ್ತೆ ಚಾನಲ್, ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಮ್ ಸಬ್ಸ್ಕ್ರೈಬರ್ಸ್ ಏನಂತ ಹೇಳ್ತೀರಾ ಸರ್? ನಿಮ್ದು ಜಾಸ್ತಿ ವ್ಯೂ ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ ನಮ್ಗುನು, ಸೊ ಯಾವ ತರ ಹೇಳ್ತೀರಾ ಸರ್? ಹೌದು, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದ್ರೆ ಈಗ ಹೊಸ ಹುಡುಗರುಗಳು ಬೆಳೆಯಂತ ಹುಡುಗರುಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸಬ್ಸ್ಕ್ರೈಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಳೆಯಂತ ಹುಡುಗರು, ಆಮೇಲೆ ಟ್ಯಾಲೆಂಟ್ ಇರತಕ್ಕಂಥ ಹುಡುಗರು, ಕನ್ನಡ ಕಣ್ಮಣಿ ಯೂಟ್ಯೂಬ್ ಚಾನಲ್ ಮಾಡಿರೋ ಹುಡುಗರು ಎಲ್ಲ, ನಾನು ಅವ್ರು ಶೂಟ್ ಮಾಡ್ಬೇಕಾದ್ರೆ ನೋಡಿದ್ನಲ್ಲ, ಅವ್ರ ಟೀಮ್ ಎಲ್ಲ ಹುಡುಗರು ಒಳ್ಳೆ ಟ್ಯಾಲೆಂಟ್ ಇರತಕ್ಕಂಥ ಹುಡುಗರು ಎಲ್ಲ ಬೆಳೀಲಿ, ಅವ್ರನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಕನ್ನಡ ಕಣ್ಮಣಿ ಚಾನಲ್ನ. ಬೇಗ ಪಾರ್ಟ್ ಒನ್ ರಿಲೀಸ್ ಮಾಡಿ, ಕ್ಯೂರಿಯಾಸಿಟಿ ಇದೆ ನೀವು ಏನ್ ಮಾಡಿದೀರಾ ಅಂತ. ನಾನು ಮಾತಾಡಿದ್ದಷ್ಟೇ ಹೌದು. ಅದರಲ್ಲಿ ತುಂಬಾ ನನಗೆ ಈಗ ಬಂದ ರಿವ್ಯೂಸ್ ಅಲ್ಲಿ ಎಲ್ಲ ಕೇಳದ್ದು ಅದನ್ನೇ, ಚೆನ್ನಾಗಿ ಮಾಡಿದ್ರಿ, ಯಾವ ವಿಜುವಲ್ ಆಗ್ಲಿ ಇನ್ನೊಂದಾಗ್ಲಿ. ಆಮೇಲೆ ಇನ್ಸ್ಪೈರೇಷನ್ ಆಗಿತ್ತು ಅಂದ್ರೆ, ಒಬ್ಬ ವ್ಯಕ್ತಿ ಇನ್ಸ್ಪೈರ್ ಯಾರ್ ಬೇಕಾದ್ರೂ ಮನ್ಸು ಮಾಡಿದ್ರೆ ಯಾರ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತಂದ್ರೆ, ಆ ಮನ್ಸು ಮಾಡಿ ಹಾರ್ಡ್ ವರ್ಕ್ ಮಾಡಬೇಕು, ಪ್ಲಾನ್ ಮಾಡ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳಿದ್ರು. ಅದೇ ನನಗೂ ತುಂಬಾ ಖುಷಿ ಆದಂತ ವಿಚಾರ. ಆಲ್ ದ ಬೆಸ್ಟ್. ಸಟರ್ಡೇ ಮಾಡ್ತೀರಲ್ವಾ? ನಿಮ್ ಆಶೀರ್ವಾದ ಹೀಗೆ ಇರ್ಲಿ ನಮ್ ಚಾನೆಲ್ ಮೇಲೆ. ಅಯ್ಯೋ, ಆಶೀರ್ವಾದ ಮಾಡಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾ ಜೊತೆಲಿ ನಾನು ನಿಮ್ಗೆ ಏನ್ ನನ್ನ ಕಡೆಯಿಂದ ಏನ್ ಸಹಾಯ ಆಗ್ತಕ್ಕ ನಮ್ಮ ಮಾಡ್ತೀನಿ ನಾನು ನಿಮ್ಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಕನ್ನಡ ಕಣ್ಮಣಿ ಯೂಟ್ಯೂಬ್ ಚಾನಲ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.